ಇನ್ನು ಜಾತಿ ಗಣತಿ ವರದಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಜಯಮೃತ್ಯುಂಜಯ ಸ್ವಾಮೀಜಿ, ಜಾತಿ ಗಣತಿ ಮಾಡಲಿಕ್ಕೆ ಯಾರ ವಿರೋಧ ಕೂಡ ಇಲ್ಲ, ಆದರೆ ಜಾತಿ ಗಣತಿ ಸಂವಿಧಾನಾತ್ಮಕವಾಗಿ ಇರಬೇಕು. ಕಾಂತರಾಜು ವರದಿಯನ್ನು ಒಕ್ಕಲಿಗರು ಹಾಗೂ ಲಿಂಗಾಯತರು ವಿರೋಧಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಇದೇ ವೇಳೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಹೋಗಿ ಸಿಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಮನವಿಯನ್ನು ಸ್ವೀಕರಿಸಬಾರದು ಅಂತ ಕೂಡ ಮನವಿ ಮಾಡಿದ್ವಿ. ವಿರೋಧದ ನಡುವೆ ಕೂಡ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಆ ಮೂಲಕ ನಮ್ಮ ಸಮುದಾಯಗಳಿಗೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಕಳೆದ 7 ವರ್ಷಗಳ ಹಿಂದೆ ಕಾಂತರಾಜ್ ಎನ್ನುವಂಥ ಆಯೋಗ ರಚನೆಯಾಗಿ ಆ ಮೂಲಕ ಜಾತಿ ಗಣತಿ ಮಾಡಲಿಕ್ಕೆ ಯಾರ್ದು ಇರೋದಿಲ್ಲ, ಎಲ್ಲರದು ಒಪ್ಪಿಗೆ ಇದೆ. ಆದರೆ ಯಾವುದೇ ಜಾತಿ ಗಣತಿಯು ಅದು ಸಂವಿಧಾನಾತ್ಮಕವಾಗಿರಬೇಕಾಗುತ್ತೆ, ಮುಖ್ಯವಾಗಿ ವೈಜ್ಞಾನಿಕವಾಗಿರಬೇಕಾಗುತ್ತೆ. ಆದರೆ 7 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರತಕ್ಕಂಥ ಕಾಂತರಾಜ್ ಆಯೋಗ ವರದಿಯನ್ನು ಸರ್ಕಾರ ಈಗಾಗಲೇ ನಮ್ಮ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯದವರು ಅದರ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಲಿಂಗಾಯತರು ಸಹ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇಷ್ಟೆಲ್ಲದರ ನಡುವೆ ನಮ್ಮ ಸಮುದಾಯದ ಸುಮಾರು 70 ಹೆಚ್ಚು ಜನ ಎಲ್ಲ ಲಿಂಗಾಯತ ಶಾಸಕರು ಶಾನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಹೋಗಿ ಸನ್ಮಾನ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದೆ, ಈ ವರದಿಯನ್ನು ಯಾವ ಕಾರಣಕ್ಕೂ ನೀವು ಸ್ವೀಕಾರ ಮಾಡಬಾರ್ದು ಅಂತ. ಈ ನಡುವೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯವರು ದಾವಣಗೆರೆ ನಡೆದಂತಹ ಸಮಾವೇಶದಲ್ಲಿ ನಿರ್ಣಯವನ್ನು ಮಂಡಿಸಿದ್ದಾರೆ, ಕಾಂತರಾಜ್ ವರದಿಯನ್ನು ನಾವು ತಿರಸ್ಕಾರ ಮಾಡ್ತೀವಿ, ವರದಿ ಸ್ವೀಕಾರ ಮಾಡಬಾರ್ದು. ಇಷ್ಟೆಲ್ಲ ಸಮುದಾಯಗಳ ಒತ್ತಡದ ನಡುವೆಯೂ ಸಹ ಮತ್ತು ವರದಿ ಸ್ವೀಕಾರ ಮಾಡುವಂಥ ಸರ್ಕಾರದ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರ ನಿಜವಲ್ಲ ಸಮುದಾಯದಲ್ಲಿ ನಿರಾಶೆಯನ್ನು ಉಂಟು ಮಾಡುತ್ತೆ. ಶಾಸಕರ ಮಾತುಗಳಿಗೆ ಬೆಲೆ ಇಲ್ಲ ಅಂತಂದರೆ ಸಮುದಾಯದ ಗುರುಗಳಾಗಿರ್ತಕ್ಕಂಥ ಸುತ್ತಿರಣ ಶ್ರೀಗಳವರು ಸಹ ವೀರಶೈವ ಮಾಸ ಅಧಿವೇಶನದಲ್ಲಿ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಧರ್ಮಗುರುಗಳ ಬಗ್ಗೆಯೂ ಸಹ ಇಷ್ಟೆಲ್ಲ ಹೇಳಿದ್ರು, ಇಷ್ಟೊಂದು ತರಾತುರಿಯಲ್ಲಿ ಇಷ್ಟೊಂದು ಹಠ ಮಾಡಿ ವರದಿಯನ್ನು ಸ್ವೀಕಾರ ಮಾಡುವಷ್ಟು ಜರುತ್ತೆ ಏನುತ್ತೆ ಅಂತೇಳಿ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಈಗಲೂ ಕಾಲ ಮುಂಚಿಲ್ಲ, ವರದಿಯನ್ನು ಸ್ವೀಕಾರ ಮಾಡಲಾರ್ದೇ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜಾತಿ ಗಣಿತ ಮಾಡೋ ಪ್ರಯತ್ನ ಮಾಡಿ. ಇದು ರಾಜ್ಯದೊಳಗೆ ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಸಂಖ್ಯೆ ಪ್ರಾಮಾಣಿಕವಾಗಿ ಗೊತ್ತಾಗಿ ದತ್ತಾಂಶಗಳ ಮೂಲಕ ವೈಜ್ಞಾನಿಕವಾಗಿ ಮಾಡಿ ವರದಿ ಸ್ವೀಕಾರ ಮಾಡಿ ಎಲ್ಲೇ ಒಂದು ಕಡೆ ಹಳ್ಳಿಗಳ ಮಟ್ಟದಲ್ಲಿ ನಗರ ಮಟ್ಟದಲ್ಲಿ ಸಮುದಾಯಗಳ ನಡುವೆ ಸಾಮರಸ್ಯ ಧಕ್ಕೆ ಉಂಟಾಗೋ ಪ್ರಯತ್ನಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು. ಖಂಡಿತವಾಗಿ ನಾವು ಈಗಾಗಲೇ ನಮ್ಮ ಸಮುದಾಯದ ಎಲ್ಲ ಶಾಸಕರು ವಿರೋಧ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಕಾಂತರಾಜ್ ವರದಿಯನ್ನು ಬಲವಾಗಿ ನಾವು ವಿರೋಧಿಸ್ತೀವಿ. ಯಾವ ಕಾರಣಕ್ಕೂ ಅದನ್ನು ಒಂದು ವೇಳೆ ಸರ್ಕಾರ ಇವತ್ತು ಏನಾದರೂ ಸ್ವೀಕಾರ ಮಾಡಿದ್ದಾದರೆ ಅನುಷ್ಠಾನವನ್ನು ಮಾಡಬಾರ್ದು ಅಂತ ಎಲ್ಲರ ಜೊತೆ ಚರ್ಚೆ ಮಾಡಿ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಕರೀರಿ, ಸಮುದಾಯದ ಮಠಾಧೀಶರನ್ನು ಕರೀರಿ, ಎಲ್ಲರಿಗೂ ಚರ್ಚೆ ಮಾಡಿಕೊಂಡು ಈ ರೀತಿಯ ತೀರ್ಮಾನ ಕೈಗೊಳ್ಳಬೇಕು ಹೊರತು ತರಾತುರಿಯಲ್ಲಿ ಅದನ್ನು ಸ್ವೀಕಾರ ಮಾಡುವಂಥದ್ದು ಅದು ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡೋದು ಎಲ್ಲೇ ಒಂದು ಕಡೆ ಈ ಸಮುದಾಯ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕ ಭರವಸೆ ಏನಿದೆ ಅದು ಎಲ್ಲೇ ಒಂದು ಕಡೆ ಕಳ್ಕೊಳ್ಳುತ್ತೆ ಅನ್ನುವಂಥ ಕಿವಿ ಮಾತು ಹೇಳಿಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಅದನ್ನು ಸ್ವೀಕಾರ ಮಾಡಿದ್ರೆ ಅಂದರೆ ಸರ್ ಮುಂದಿನ ನಡೆ ಏನಿದೆ? ಖಂಡಿತವಾಗಿ ಸ್ವೀಕಾರ ಮಾಡಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ಆಕ್ರೋಶಗೊಳ್ತಾರೆ.